ಹಾಯ್ ಎಲ್ಲ ನಮಸ್ಕಾರ, ಬಾಂಡೆಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಕ್ಚುಲಿ ಇವತ್ತು ಇನ್ನೊಂದು ಕಮೆಂಟ್ನ ಅಕ್ಸೆಪ್ಟ್ ಮಾಡಿದ್ದೀವಿ. ನವೀನ್ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ಇದನ್ನು ತಿನ್ನಕ್ಕೆ. ಏನು ಹೇಳಿದ್ರು ಸರ್? ಕೆಂಪು ಮೆಣಸಿನ ಮೆಣಸಿನಕಾಯಿ. ಫೈನಲಿ ನವೀನ್ ಅವರೇ ಸ್ವಲ್ಪ ಲೇಟ್ ಆಗಿರ್ಬೋದು, ಬಟ್ ನಿಮ್ಮ ಕಮೆಂಟ್ನ ಅಕ್ಸೆಪ್ಟ್ ಮಾಡಿದ್ದೆ, ಚಾಲೆಂಜ್ನು ಮಾಡ್ತಾ ಇದ್ದೀವಿ. ರೆಡಿ ಆದರೂ ನಿಜ ನಿಮಗೆ ಒಂದು ಕೈ ಮುಗಿಬೇಕು, ಈ ಮೆಣಸಿನ್ಕಾಯಿನ ಹಾಕಿದ್ದೀರಲ್ಲ ನೀವು. ಹಾಂ, ನೀವು ಟ್ರೈ ಮಾಡಿ ಅಂತಂದ್ವಿ. ಫೈನಲಿ ಸಿಕ್ಕಿದೆ ಈ ಮೆಣಸಿನ್ಕಾಯಿ, ಹುಡುಕಿ ತೊಗೊಂಡಿದ್ದೀವಿ. ರೆಡಿ ಇದೆಯಾ ತಿನ್ನಕ್ಕೆ? ರೆಡಿ ಏನೋ ಇದ್ದೀನಿ. ಇವತ್ತಿಗೆ ರೆಡಿ ಇದೀನೋ? ಓಕೆ, ಇದು ತಿಂದಮೇಲೆ 3 ನಿಮಿಷ ಇರ್ತೀವಿ ಟೈಮರ್ ಹಾಕ್ಕೊಂಡು. ಓಕೆ, ರೆಡಿ? ಹಾಂ, ರೆಡಿ. ರೆಡಿನಾ? ಹಾಂ, ಆದರೂ ಸರಿ ಆಯಿತು. ಚೇಸ್ ದೊಡ್ಡದು ಕೊಡಿ. ದೊಡ್ಡದು ಹೋಗ್ಬೇಕು ಅಂದರೆ ಭಯ ಆಯ್ತೈತೆ. ಚೇಸ್. ಟೈಮರ್ ಸ್ಟಾರ್ಟ್ ಮಾಡಿಲ್ಲ. ಒಟ್ಟು ಎಬಿ ಸಾಂಬಾರಲ್ಲಿ ಹಾಕಿದ್ರೆ ತಿನ್ನಕ್ಕಾಗಲ್ಲ. ನೀವು ಹಸಿ ಸಾಂಬಾರ ಸಹ ಬಸ ಇದೆ. ಎಷ್ಟು ನಿಮಿಷ ಆಯ್ತು? ಹೇಗಿದೆ? ನೋವು ಗೊತ್ತಾಯ್ತಲ್ಲ, ಹೊಡಿತಾ ಇದ್ರು ನೋವು ಗೊತ್ತಾಯ್ತಲ್ಲ, ಖಾರಕ್ಕೆ ನೋವು ಗೊತ್ತಾಯ್ತಾ? ಸಮರ ಮೂರು ಸಾಕ ಗುರು. ಬೆಂಕಿ ಬೆಂಕಿ ಓ ಏನವ್ರೆ ಕಿವಿ ಓ ಮೆಣಸಿನ ಕೆಸರೇನೋ? ಹಾಂ, ಖಾರ ಮೆಣಸಿನ್ಕಾಯಿ, ಕೆಂಪು ಮೆಣಸು, ಕೆಂಪು ಕೆಂಪು ತುಂಬ ಖಾರ ಇದೆ. ಆಗಿದ್ಯಾ? ಓಕೆ, 3 ನಿಮಿಷ ಕಂಪ್ಲೀಟ್ ಮಾಡಿದ್ವಿ. ಏನನ್ಸ್ತು? ತುಂಬ ಕಮೆಂಟ್ ಎಕ್ಸ್ಪೆಕ್ಟ್ ಮಾಡಿ, ಕಮೆಂಟ್ ಅಕ್ಸೆಪ್ಟ್ ಮಾಡಿದ್ದೀವಿ. ಬಚಾಲಲ್ಲ ಮತ್ತೆ. ಓಕೆ, ಬೆಂಕಿ ಬೆಂಕಿ ಬರ್ತದೆ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನೋಡಿರಿ. ಇಷ್ಟ ಆಗಿರೆ ನೀವು ಒಂದು ಮೆಣಸಿನ್ಕಾಯಿ ತಿನ್ನಿ, ಆದರೂ ಖಾರ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು.